ಎಲ್ರಿಗೂ ನಮಸ್ಕಾರ. ಇದು ಅಡುಗೆ ಸಮಯ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ಇವತ್ತಿನ ರೆಸಿಪಿ ಅವರೆಕಾಳು ಮಸಾಲ ಸಾಂಬಾರ್. ನಾನಿವತ್ತು ಅವರೆಕಾಳು ಸಾರನ್ನ ಹಳ್ಳಿ ಶೈಲಿನಲ್ಲಿ ಮಾಡ್ತಾ ಇದ್ದೀನಿ. ಬನ್ನಿ ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ನ ನೋಟ್ ಮಾಡ್ಕೊಳ್ಳೋಣ. ಅವರೆಕಾಳು, ಆಲೂಗಡ್ಡೆ, ಹಸಿರು ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಟೊಮ್ಯಾಟೊ, ಇದಿಷ್ಟು ಬೇಯಿಸಲು ಬೇಕಾದ ಪದಾರ್ಥಗಳು. ತೆಂಗಿನಕಾಯಿ ತುರಿ, ಈರುಳ್ಳಿ, ಹುಣಸೆ ಹಣ್ಣು, ಅಡುಗೆ ಎಣ್ಣೆ, ಸಾಂಬಾರ್ ಪೌಡರ್, ಅರಿಶಿನ ಪುಡಿ, ಬೆಳ್ಳುಳ್ಳಿ, ಉಪ್ಪು, ಜೀರಿಗೆ, ಇದಿಷ್ಟು ಮಸಾಲ ರುಬ್ಬಲು ಬೇಕಾದ ಪದಾರ್ಥಗಳು. ಅಡುಗೆ ಎಣ್ಣೆ, ಸಾಸಿವೆ, ಹಿಂಗು, ಬ್ಯಾಡಗಿ ಮೆಣಸಿನಕಾಯಿ ಮತ್ತು ಕರಿಬೇವಿನ ಸೊಪ್ಪು, ಇದಿಷ್ಟು ಒಗ್ಗರಣೆಗೆ ಬೇಕಾದ ಪದಾರ್ಥಗಳು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿವತ್ತು ಬಳಪದ ಕಲ್ಲಿನ ಪಾತ್ರೆಯಲ್ಲಿ ಸಾಂಬಾರು ಮಾಡ್ತಾ ಇದ್ದೀನಿ. ನೀವು ಯಾವುದೇ ಪಾತ್ರೆಯಲ್ಲೂ ಕೂಡ ಸಾಂಬಾರು ಮಾಡಬಹುದು. ಪಾತ್ರೆಗೆ ನೀರು ಸೇರಿಸಿದ್ದೀನಿ. ಅದಕ್ಕೆ ಸುಮಾರು 350 ಗ್ರಾಂ ಅವರೆಕಾಳನ್ನ ಸೇರಿಸ್ತಾ ಇದ್ದೀನಿ. ನಂತರ ಅದಕ್ಕೆ ತೊಳೆದ ಟೊಮ್ಯಾಟೊ 3, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಹಸಿಮೆಣಸಿನಕಾಯಿ 5-6, 2 ಮೀಡಿಯಂ ಗಾತ್ರದ ಆಲೂಗಡ್ಡೆ, ಈ ರೀತಿ ಕಟ್ ಮಾಡಿರೋದು ಸೇರಿಸಿ ಲಿಡ್ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸೋಣ. ಕಾಳುಗಳೆಲ್ಲ ಬೇಯೋದಕ್ಕೆ 10-15 ನಿಮಿಷ ತಗೊಳುತ್ತೆ. ಟೊಮ್ಯಾಟೊ, ಕೊತ್ತಂಬರಿ, ಹಸಿಮೆಣಸಿನಕಾಯಿ ಇದನ್ನೆಲ್ಲ ಕಟ್ ಮಾಡಿಲ್ಲ, ಹಾಗೆ ಸೇರಿಸ್ತಾ ಇದ್ದೀನಿ. ಇದು ಬೆಂದ ನಂತರ ಇದನ್ನು ರುಬ್ಕೋಬೇಕು. ಅವರೆಕಾಳು, ಟೊಮ್ಯಾಟೊ, ಹಸಿಮೆಣಸಿನಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ ಮತ್ತು ಸ್ವಲ್ಪ ಅವರೆಕಾಳುಗಳನ್ನು ಪಾತ್ರೆಯಿಂದ ತಗೊಳ್ಳೋಣ. ಇದೆಲ್ಲ ಪೂರ್ತಿ ತಣ್ಣಗಾಗಬೇಕು. ಈಗ ಮಸಾಲ ರುಬ್ಬೋದಕ್ಕೆ ಉಳಿದ ಪದಾರ್ಥಗಳನ್ನ ಫ್ರೈ ಮಾಡೋಣ. ಒಲೆ ಮೇಲೆ ಒಂದು ಕಡಾಯಿ ಇಟ್ಟಿದ್ದೀನಿ. ಅಡುಗೆ ಎಣ್ಣೆ 2 ಟೇಬಲ್ ಸ್ಪೂನ್ ಸೇರಿಸೋಣ. ಎಣ್ಣೆ ಬಿಸಿಯಾಗಿದೆ. ಈಗ ಜೀರಿಗೆ 1.5 ಟೇಬಲ್ ಸ್ಪೂನ್ ಸೇರಿಸಿ ಕಡಿಮೆ ಊರಿನಲ್ಲಿ ಜೀರಿಗೆನ 30 ಸೆಕೆಂಡ್ವರೆಗೂ ಫ್ರೈ ಮಾಡೋಣ. 30 ಸೆಕೆಂಡ್ ಆಗಿದೆ. ಈರುಳ್ಳಿ 2 ಮೀಡಿಯಂ ಗಾತ್ರದ್ದು, ಉದ್ದುದ್ದ ಕಟ್ ಮಾಡಿರೋದು ಮತ್ತು 1 ಗೆಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿರೋದು ಸೇರಿಸಿ ಕಲರ್ ಚೇಂಜ್ ಆಗೋವರೆಗೂ ಹುರಿಯೋಣ. ಈ ವಿಧಾನದಲ್ಲಿ ಸಾಂಬಾರು ಮಾಡಿದ್ರೆ ಹಳ್ಳಿ ಶೈಲಿಯ ರುಚಿ ಸಿಗುತ್ತೆ. ಈರುಳ್ಳಿ ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗಿದೆ. ಇದು ಪೂರ್ತಿ ತಣ್ಣಗಾದ್ಮೇಲೆ ರುಬ್ಬಬೇಕು. ಒಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ 1/2 ಕಪ್, ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಫ್ರೈ ಮಾಡಿದ್ವಲ್ಲ ಅದನ್ನು ಕೂಡ ಸೇರಿಸೋಣ. ಟೊಮೆಟೊ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಅವರೆಕಾಳುಗಳನ್ನು ಸೇರಿಸಿ ಅದಕ್ಕೆ 2 ಟೇಬಲ್ ಸ್ಪೂನ್ ಸಾಂಬಾರು ಪುಡಿ ಸೇರಿಸೋಣ. ನನ್ನ ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪುಡಿ ಬಳಸ್ತಾ ಇದ್ದೀನಿ. ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅಥವಾ ಅಂಗಡಿಯಲ್ಲಿ ತಂದಿರೋ ಸಾಂಬಾರು ಪುಡಿ ಕೂಡ ಬಳಸಬಹುದು. ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಕೊಂಬರೋಣ. ಈ ರೀತಿ ನುಣ್ಣಗೆ ರುಬ್ಬಬೇಕು. ಈಗ ಪಾತ್ರೆಗೆ ರುಬ್ಬಿದ ಮಸಾಲಾನ ಸೇರಿಸೋಣ. ನಿಮಗೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ನೀರು ಸೇರಿಸ್ಕೊಳ್ಳಿ. ಅವರೆಕಾಳು ಸಾಂಬಾರು ಸ್ವಲ್ಪ ಗಟ್ಟಿಗಿದ್ರೇ ಚೆನ್ನಾಗಿರೋದು ಟೇಸ್ಟ್. 1/2 ನಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣಿನ ರಸ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಪುಡಿ 1 ಟೀಸ್ಪೂನ್ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಲಿಡ್ ಕ್ಲೋಸ್ ಮಾಡಿ ಮೀಡಿಯಂ ಉರಿನಲ್ಲಿ 10 ನಿಮಿಷ ಚೆನ್ನಾಗಿ ಕುದಿಸೋಣ. ಅಷ್ಟರಲ್ಲಿ ಸಾಂಬಾರ್ಗೆ ಒಗ್ಗರಣೆ ಕೊಡೋಣ. ಒಲೆ ಮೇಲೆ ಒಂದು ಕಡಾಯಿ ಇಟ್ಟಿದ್ದೀನಿ ಕಡಿಮೆ ಊರಿನಲ್ಲಿಟ್ಟು. ಅದಕ್ಕೆ ಅಡುಗೆ ಎಣ್ಣೆ 2 ಟೇಬಲ್ ಸ್ಪೂನ್ ಸೇರಿಸಿ ಎಣ್ಣೆ ಬಿಸಿಯಾದ ನಂತರ ಸಾಸಿವೆ 1/2 ಟೇಬಲ್ ಸ್ಪೂನ್ ಸೇರಿಸೋಣ. ಸಾಸಿವೆ ಸಿಡಿದ ನಂತರ ಹಿಂಗು ಚಿಟಿಕೆಯಷ್ಟು, ಬ್ಯಾಡಗಿ ಮೆಣಸಿನಕಾಯಿ 2 ಈ ರೀತಿ ಮುರಿದಿರೋದು ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಸೇರಿಸಿ ಒಗ್ಗರಣೆ ಮಾಡೋಣ. ಸಾರು ಚೆನ್ನಾಗಿ ಕುದ್ದಿದೆ, ಮಸಾಲೆ ಎಲ್ಲ ಕಾಳುಗಳಿಗೆ ಚೆನ್ನಾಗಿ ಹಿಡಿದಿದೆ. ಈಗ ಒಗ್ಗರಣೆನ ಸಾಂಬಾರಿಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರುಚಿ ರುಚಿಯಾದ ಅವರೆಕಾಳು ಸಾಂಬಾರು ಸವಿಯಲು ರೆಡಿ. ಈ ರೀತಿ ಅವರೆಕಾಳು ಸಾಂಬಾರು ಮುದ್ದೆಗೆ, ಅನ್ನಕ್ಕೆ, ದೋಸೆ, ಇಡ್ಲಿ, ಚಪಾತಿ, ರೊಟ್ಟಿ ಕೂಡ ಒಳ್ಳೆ ಕಾಂಬಿನೇಷನ್.
ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮಸ್ತಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.